ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಬಹುದಿನಗಳ ಆಸೆ ಈಡೇರ್ತಕ್ಕಂಥದ್ದು ಮೇಷರಾಶಿಯವರ ಯೋಗ ಈ ದಿವಸ ಅಂತ ಹೇಳಬೇಕು. ಹಲವಾರು ದಿವಸಗಳಿಂದ ಯಾವುದೋ ಆಸೆಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡಿರ್ತೀರಿ, ಅದು ಅಚಾನಕ್ಕಾಗಿ ಈ ದಿವಸ ಈಡೇರ್ತಕ್ಕಂಥದ್ದು ಬಹಳ ಬಹಳ ಆನಂದವಾಗ್ತಕ್ಕಂಥದ್ದಾಗುತ್ತೆ. ತಂದೆ ತಾಯಿಗಳ ಬಗ್ಗೆ ಗೌರವ ಇರಲಿ, ತಂದೆ ತಾಯಿಗಳನ್ನ ಸದಾ ಕಾಲ ಪೂಜಿಸ್ಬೇಕು, ಗೌರವಿಸಬೇಕಾದ್ದು ಮಕ್ಕಳ ಕರ್ತವ್ಯ. ಆದರೆ ಅವರ ಮನಸ್ಸಿಗೆ ಯಾವುದೇ ಕಾರಣಕ್ಕೂ ನೋವನ್ನುಂಟು ಮಾಡತಕ್ಕಂತಹ ವಾತಾವರಣ ಬರಬಾರದು, ಅದು ನಿಮ್ಮಿಂದ ಆಗಬಾರದು ಅಂತಕ್ಕಂತಹ ವಿಚಾರ. ಬಂಧುಗಳಲ್ಲಿ ವಿರಸ, ನಿಮ್ಮ ಸಂಬಂಧಿಕರಲ್ಲಿ ಯಾವುದೋ ಮಾತಿಗೆ ಅಥವಾ ವ್ಯವಹಾರಕ್ಕೆ, ಹಣಕಾಸಿನ ವಿಚಾರಕ್ಕೆ, ಇನ್ಯಾವುದೋ ವಿಷಯಕ್ಕೆ ಪರಸ್ಪರವಾಗಿ ವಿರೋಧವಾಗ್ತಕ್ಕಂತಹ ಸಾಧ್ಯತೆ ಇದೆ. ಹಿಂದೆ ಮಾಡಿದಂತಹ ಒಳ್ಳೆ ಕೆಲಸದಿಂದ ಇವತ್ತು ಲಾಭ ಆಗುತ್ತೆ. ಯಾವತ್ತೋ ಒಂದು ದಿವಸ ಯಾವುದೋ ಫಲಾಪೇಕ್ಷೆಯನ್ನು ಇಟ್ಟುಕೊಳ್ಳದೇನೋ ಅಥವಾ ಫಲಾಪೇಕ್ಷೆ ಇಟ್ಟುಕೊಂಡಿದ್ರೂ ಕೂಡ ಅದರ ಒತ್ತಡದಲ್ಲಿ ಇಲ್ಲದೆ ಯಾವುದೋ ಒಂದು ಒಳ್ಳೆ ಕೆಲಸ ಮಾಡಿದಂತಹದ್ದು ಈ ದಿವಸ ನಿಮಗೆ ಅದು ಪೂರ್ಣ ಫಲವನ್ನ ಕೊಡ್ತಕ್ಕಂತಹದ್ದಾಗತ್ತೆ. ಸಮಾಜಕ್ಕೆ ಉತ್ತಮವಾದಂತಹ ಸಂದೇಶವನ್ನ ನೀಡಬೇಕು. ಯಾವುದು ಒಳಿತಾಗ್ಲಿ ಅಥವಾ ಕೆಡಕಾಗ್ಲಿ, ಸಮಾಜಕ್ಕೆ ಮಾತ್ರ ಕೆಟ್ಟ ಸಂದೇಶ ಹೋಗಬಾರದು. ನಮಗೆ ಒಳ್ಳೆಯದಾದ್ರೆ ಅದನ್ನ ನಾವು ಆನಂದದಿಂದ ಸ್ವೀಕಾರ ಮಾಡೋಣ, ಕೆಟ್ಟದಾದ್ರೆ ಅದನ್ನ ಪರಿಸ್ಥಿತಿಯನ್ನ ತಿಳಿಗೊಳಿಸಿ ಅದನ್ನ ತಿದ್ದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ ಅಂತಕ್ಕಂತಹ ಮನೋಭಾವ ಇದ್ದಾಗ ಮಾತ್ರ ಸಮಾಜಕ್ಕೆ ಉತ್ತಮವಾದಂತಹ ಸಂದೇಶ ಹೋಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಕೋಪದಿಂದ ವರ್ತಿಸಬಾರದು. ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟರೆ ಆಗಬೇಕಾದಂತಹ ಕೆಲಸಗಳೆಲ್ಲ ಅನರ್ಥವಾಗುತ್ತೆ, ಎಲ್ಲ ವಿರುದ್ಧವಾದಂತಹ ಫಲವನ್ನ, ವಿರುದ್ಧವಾದಂತಹ ಪರಿಸ್ಥಿತಿಯನ್ನ ತಂದಿಡುತ್ತೆ ಅಂತಕ್ಕಂಥದ್ದು ಗೊತ್ತಿರಲಿ. ಸುಬ್ರಹ್ಮಣ್ಯನನ್ನ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ, ಪ್ರಯಾಣದ ಸಾಧ್ಯತೆ ಹೆಚ್ಚಾಗಿರುತ್ತೆ. ಪ್ರಯಾಣವನ್ನ ಮಾಡಲೇಬೇಕಾದಂತಹ ಅನಿವಾರ್ಯ ಅಗತ್ಯ ಈ ದಿವಸ ನಿಮಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಅದರಿಂದ ಶುಭವೂ ಇದೆ, ಅನುಕೂಲಕ್ಕೆ ತಕ್ಕ ಹಾಗೆ ಪ್ರಯಾಣವನ್ನ ಮಾಡ್ತಕ್ಕಂಥದ್ದು. ರಾಜಕೀಯ ವ್ಯಕ್ತಿಗಳ ಭೇಟಿಯನ್ನ ಮಾಡುವ ಸಾಧ್ಯತೆ ಇದೆ. ಅವರಿಂದ ಏನು ಉಪಕಾರ ಆಗುತ್ತೆ, ಉಪಯೋಗ ಆಗುತ್ತೆ ಎನ್ನುವಂಥದ್ದು ನಿಮ್ಮ ವ್ಯವಹಾರಕ್ಕೆ ಬಿಟ್ಟಂತಹ ವಿಷಯ. ಆದರೆ ಅವರನ್ನ ಭೇಟಿ ಮಾಡ್ತಕ್ಕಂತಹ ಒಂದು ಸಂದರ್ಭ ಅಂತೂ, ವಾತಾವರಣ ಅಂತೂ ಈ ದಿವಸ ನಿಮ್ಗೆ ಇರುವಂತಹದ್ದಾಗತ್ತೆ. ಮಕ್ಕಳ ಭವಿಷ್ಯಕ್ಕೋಸ್ಕರವಾಗಿ ಉತ್ತಮವಾದಂತಹ ನಿರ್ಧಾರವನ್ನು ಮಾಡ್ತೀರಿ. ಮಕ್ಕಳು ಭವಿಷ್ಯದಲ್ಲಿ ಹೇಗಿರಬೇಕು, ಅವರ ವಿದ್ಯೆ ಏನು, ಬುದ್ಧಿ ಏನು, ಅಥವಾ ಮುಂದೆ ಅವರ ನೌಕರಿ ಏನು, ಅವರ ಜೀವನ ಏನು ಅನ್ನುವಂತಹ ವಿಚಾರಗಳನ್ನ ಕುರಿತು ಬಹಳ ಆಳವಾಗಿ ಚರ್ಚೆ ಮಾಡಿ ಸರಿಯಾದಂತಹ ನಿರ್ಧಾರವನ್ನು ಮಾಡತಕ್ಕಂತಹ ದಿವಸ ಇದಾಗುತ್ತೆ. ವೃತ್ತಿಯಲ್ಲಿ ಸಮಾಧಾನ, ಯಾವ ವೃತ್ತಿಯನ್ನ ಅವಲಂಬಿಸಿಕೊಂಡಿದ್ರೂ ಅಲ್ಲಿ ಸಮಾಧಾನ ಇದೆ. ಅಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗ್ಲಿ ಅಥವಾ ಇನ್ನೇನೋ ವ್ಯತ್ಯಾಸವನ್ನು ಮಾಡಿಕೊಳ್ಳುವಂತಹದ್ದಾಗ್ಲಿ ಯಾವುದು ಕೂಡ ಬೇಡ ಅಂತ ಹೇಳಿ ಸ್ಪಷ್ಟಪಡಿಸಬೇಕಾದಂತಹದ್ದು. ಗಣನೀಯವಾದಂತಹ ಆದಾಯ ಹೆಚ್ಚಳವಾಗುತ್ತೆ, ನಿಮ್ಮ ಆರ್ಥಿಕ ಸ್ಥಿತಿ ದಿನೇ ದಿನೇ ಅಭಿವೃದ್ಧಿ ಆಗುತ್ತೆ ಅನ್ನುವಂತಹ ಸೂಚನೆಯ ಮಾತು ಇದಾಗಿರುತ್ತೆ. ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇದೆ, ಅದನ್ನ ಹಾಗೇ ಉಳಿಸ್ಕೊಳ್ಳಿ. ಎಲ್ಲರೂ ಕೂಡ ಸದಾ ಕಾಲ ನೆಮ್ಮದಿಯಿಂದ ಇರುವಂತ ಆಗಲಿ. ಶರಭೇಶ್ವರನನ್ನ ಪ್ರಾರ್ಥನೆ ಮಾಡಿ ಶುಭವಾಗ. ಮಿಥುನ ರಾಶಿ, ಧನ ನಷ್ಟವಾಗತಕ್ಕಂತಹ ಸಂಭವ ಹೆಚ್ಚಾಗಿದೆ. ಅಂದ್ರೆ ಹಣವನ್ನ ಕಳ್ಕೊಳ್ತೀರಿ, ಸಂಪತ್ತನ್ನ ಕಳ್ಕೊಳ್ತೀರಿ ಅಂತ ಅರ್ಥ. ಅದು ಯಾವ ರೀತಿಯಲ್ಲಿ, ನಿಮ್ಮ ಎಚ್ಚರಿಕೆ ತಪ್ಪಿದ್ರೆ, ಜವಾಬ್ದಾರಿ ತಪ್ಪಿದ್ರೆ, ಬೇಜವಾಬ್ದಾರಿತನವನ್ನ ತೋರಿಸಿದ್ರೆ ಆ ಧನ ನಷ್ಟವಾಗತಕ್ಕಂಥದ್ದು ಖಂಡಿತವಾಗಿ ಆಗುತ್ತೆ. ಕುಟುಂಬದಲ್ಲಿ ವಾಗ್ವಾದಗಳು, ಮನೆಯಲ್ಲಿ ಮಾತಿಗೆ ಮಾತು ಬೆಳೀತಕ್ಕಂಥದ್ದು, ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಯಾವುದೋ ದೊಡ್ಡ ಪ್ರಮಾಣದ ಜಗಳವನ್ನ ಮಾಡಿಕೊಳ್ತಕ್ಕಂತಹ ಸ್ಥಿತಿಯನ್ನ ನೀವು ತಲುಪ್ತೀರಿ. ಯಾರ ಮಾತನ್ನು ಕೂಡ ಧಿಕ್ಕರಿಸಬಾರದು, ಎಲ್ಲರ ಮಾತಿಗೂ ಕೂಡ ತನ್ನದೇ ಆದಂತಹ ಬೆಲೆ ಎನ್ನುವಂಥದ್ದಿರುತ್ತೆ. ನೀವು ಆ ಮಾತನ್ನ ಧಿಕ್ಕರಿಸಿದ್ರೆ ನೀವು ನಿಷ್ಠುರವಾಗ್ತೀರೇ ಹೊರತು ಅಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ ಅನ್ನುವಂಥದ್ದು ಸುಳ್ಳಾಗುತ್ತೆ. ಮಕ್ಕಳಿಂದ ತಿಳುವಳಿಕೆಯನ್ನು ಹೇಳಿಸ್ಕೊಳ್ಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಮಕ್ಕಳಿಗೆ ನೀವು ತಿಳುವಳಿಕೆಯನ್ನು ಹೇಳಬೇಕು, ಅದು ತದ್ವಿರುದ್ಧವಾಗಿ ಮಕ್ಕಳೇ ನಿಮಗೆ ಸರಿಯಾದಂತಹ ಮಾರ್ಗವನ್ನು ಸೂಚಿಸ್ತಾ ಇದ್ದಾರೆ, ಈ ರೀತಿಯೆಲ್ಲ ಹೀಗೆ ಮಾಡಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಅಂತಾದ್ರೆ ನೀವು ಎಲ್ಲೋ ತಪ್ಪನ್ನ ಮಾಡ್ತಾ ಇದ್ದೀರಿ ಅನ್ನುವಂತಹ ಅರ್ಥ
ಸ್ಪಷ್ಟವಾಗ್ತಾ ಹೋಗುತ್ತೆ. ವ್ಯಾವಹಾರಿಕವಾಗಿ ತುಂಬಾ ಜಾಗ್ರತೆಯನ್ನು ವಹಿಸಬೇಕು, ಇಲ್ಲದಿದ್ರೆ ನಷ್ಟ ಸಾಧ್ಯತೆ, ಅವಮಾನದ ಸಾಧ್ಯತೆ, ಹಿನ್ನಡೆಯ ಸಾಧ್ಯತೆ, ಸಾಲು ಸಾಲಾಗಿ ನಿಮ್ಮನ್ನ ಕಾಡುವಂತಹದ್ದಿರುತ್ತೆ. ಗಮನಿಸ್ಕೊಳ್ಳಿ, ವಿದ್ಯಾರ್ಥಿಗಳಿಗೆ ಅಪಯಶಸ್ಸು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ, ಎಷ್ಟೇ ಪರಿಶ್ರಮ ಪಟ್ಟರೂ ಕೂಡ ನಾವು ಅಂದುಕೊಂಡಂತಹ ರೀತಿಯಲ್ಲಿ ನಮಗೆ ಫಲಿತಾಂಶ ಬರ್ತಾ ಇಲ್ಲ, ಬಂದಿಲ್ಲ ಅನ್ನುವಂತಹ ಮಾತು ಈ ದಿವಸ ಸ್ಪಷ್ಟವಾಗುತ್ತೆ. ಅಪಯಶಸ್ಸನ್ನ ಎದುರು ನೋಡಬೇಕಾದಂತಹ ದಿವಸವಾಗುತ್ತೆ. ಸಾಯಿಬಾಬಾರನ್ನ ಪ್ರಾರ್ಥನೆ ಮಾಡಿ ಶುಭವಾದ. ಕರ್ಕಾಟಕ ರಾಶಿ, ಸ್ವಂತ ಉದ್ಯೋಗದಲ್ಲಿ ಬೇಜವಾಬ್ದಾರಿತನದಿಂದ ವರ್ತಿಸಿ ನಷ್ಟವನ್ನ ಹೊಂದಿದ್ದೀರಿ. ನಿಮ್ಮದೇ ಉದ್ಯೋಗ, ನಿಮ್ಮದೇ ವ್ಯವಹಾರ, ನೀವೇ ಅದಕ್ಕೆ ಹಣ ಹೂಡಿಕೆಯನ್ನು ಮಾಡಿದ್ದೀರಿ, ನೀವೇ ಅದಕ್ಕೆ ಮುಖ್ಯಸ್ಥರು, ಆದರೂ ಕೂಡ ಜವಾಬ್ದಾರಿ ಇಲ್ಲ. ಆ ಗುರುತರವಾದಂತಹ ಜವಾಬ್ದಾರಿಯನ್ನ ಮರೆತಾಗ ನಷ್ಟವನ್ನ ಹೊಂದುತ್ತಾ ಇದ್ದೀರಿ, ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ. ಸರ್ಕಾರಿ ಅಧಿಕಾರಿಗಳಿಂದ ಕಿರಿಕಿರಿಯಾಗುತ್ತೆ ನಿಮ್ಮ ವ್ಯವಹಾರಕ್ಕೆ, ನಿಮಗೆ ಸಂಬಂಧಪಟ್ಟಂತಹ ವಿಚಾರಕ್ಕೆ, ದಾಖಲಾತಿಗೆ, ಯಾವುದೇ ವಿಷಯ ಇರಬಹುದು, ಸರ್ಕಾರದಿಂದ ಆಗಬೇಕಾದಂತಹ ಕೆಲಸಗಳಿಗೆ ಸರ್ಕಾರಿ ಅಧಿಕಾರಿಗಳಿಂದ ಕಿರಿಕಿರಿ ಆಗ್ತಕ್ಕಂಥದ್ದಿದೆ. ಯತ್ನ ಕಾರ್ಯದಲ್ಲಿ ಅಪಜಯವಾಗುತ್ತೆ. ಯಾವ ಕೆಲಸವನ್ನ ಪ್ರಯತ್ನ ಮಾಡ್ತೀರೋ ಆ ಕೆಲಸದಲ್ಲಿ ಜಯ ಅನ್ನುವಂಥದ್ದು ನಿಮ್ಮ ಪರವಾಗಿ ಇರುವುದಿಲ್ಲ, ಅಪಜಯವನ್ನ ನೋಡ್ತೀರಿ. ಅದು ಮನಸ್ಸಿಗೆ ಏನೋ ಒಂದು ರೀತಿಯ ದ್ವೇಷದ ಭಾವನೆಯನ್ನ, ಸೇಡಿನ ಭಾವನೆಯನ್ನ ಹುಟ್ಟಾಕ್ತಕ್ಕಂಥದ್ದಾಗುತ್ತೆ. ಅದು ಬೇಡ ಅನ್ನುವಂತಹ ಮಾತು ಇಲ್ಲಿದು. ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ಸೂಚನೆ ಕಾಣ್ತಾ ಇದೆ. ನೀವು ಕಾನೂನಾತ್ಮಕವಾಗಿ ಹೋರಾಡಲೇಬೇಕಾದಂತಹ ಪರಿಸ್ಥಿತಿ ಇಂದಿನ ವಿಚಾರಕ್ಕೆ ಮುಂದಿನ ದಿನಮಾನದಲ್ಲಿ ಅದು ಗಟ್ಟಿಯಾಗ್ತಾ ಹೋಗಬಹುದು, ಅದನ್ನು ಗಮನಿಸ್ಕೊಳ್ಳಿ. ಮನೆಯವರ ವಿಶ್ವಾಸ, ಅವರ ಸಹಕಾರ ಎಲ್ಲ ಕೆಲಸಕ್ಕೂ ಬಹಳ ಮುಖ್ಯವಾಗುತ್ತೆ. ಅದನ್ನು ತಾತ್ಸಾರ ಮಾಡಿದರೆ ನಿಮಗೆ ಹಿನ್ನಡೆಯಾಗುತ್ತೆ. ಆದ್ದರಿಂದ ಮನೆಯವರನ್ನ ವಿಶ್ವಾಸಕ್ಕೆ ತಗೊಂಡು ಅವರ ಸಹಕಾರವನ್ನ, ಅವರ ಸಹಾಯವನ್ನ, ಅಗತ್ಯ ಬಿದ್ದರೆ ಅವರ ಪರಿಪೂರ್ಣವಾದಂತಹ ಸಲಹೆಯನ್ನ ನೀವು ಸ್ವೀಕಾರ ಮಾಡುವಂಥದ್ದು ಒಳ್ಳೆಯದಾಗಿ ಕಾಣುವಂಥದ್ದು. ಚಿಂತಿಸಿ ನಿರ್ಧರಿಸಬೇಕು. ಶುಭಾಶುಭಗಳಿವೆ, ನಿಮಗೆ ಒಳ್ಳೆಯದೂ ಇದೆ, ಕೆಡಕೂ ಇದೆ. ಸರಿಯಾದಂತಹ ರೀತಿಯಲ್ಲಿ ಆಲೋಚನೆ ಮಾಡಿ, ಸರಿಯಾದಂತಹ ತೀರ್ಮಾನವನ್ನು ಮಾಡಿ, ಆಗ ಒಳ್ಳೆಯದಾಗೋದಕ್ಕೆ ಹೆಚ್ಚಿನ ಅವಕಾಶಗಳಿರುತ್ತೆ. ಗಣಪತಿಯನ್ನ ಪ್ರಾರ್ಥನೆ ಮಾಡಿ ಶುಭವಾಗುತ್ತೆ.